ಸ್ನೇಹಿತರೆ ಮತ್ತೊಮ್ಮೆ ನಿಶಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ರಸಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಆದಷ್ಟು ಶೇರ್ ಮಾಡಿ ಈಗ ನಾವು ಸಾಮಾನ್ಯ ಜ್ಞಾನ ರಸಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೇ ಒಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚರತ್ನ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ವಾಯು ಆಪ್ಷನ್ ಡಿ ಬೆಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಈಗ ಈ ಆ್ಯನ್ಸರ್ ಗೊತ್ತಿದ್ದರೆ ನೀವು ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ಸ್ನೇಹಿತರೆ ಒಂದನೆಯ ಪ್ರಶ್ನೆಯ ಉತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚರತ್ನ ಆಪ್ಷನ್ ಡಿ ಬೆಳ್ಳಿ ಮುಂದಿನ ಪ್ರಶ್ನೆ ಎರಡನೆಯ ಪ್ರಶ್ನೆ ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಕಲ್ಪನಾ ಚೌಲಾ ಆಪ್ಷನ್ ಬಿ ಶಕುಂತಲಾ ದೇವಿ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಆಪ್ಷನ್ ಡಿ ಯಾರು ಅಲ್ಲ ಉತ್ತರ ಗೊತ್ತಿದರೆ ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಆಯ್ತಾ ಎರಡನೆಯ ಪ್ರಶ್ನೆಯ ಉತ್ತರ ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಭಾರತದ ಯಾವ ಮುಖಬೆಲೆಯ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನು ಮುದ್ರಿಸಲಾಗಿದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಐವತ್ತು ಆಪ್ಷನ್ ಡಿ ನೂರು ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ಸ್ನೇಹಿತರೇ ಮೂರನೇ ಪ್ರಶ್ನೆಯ ಉತ್ತರ ಏನು ಗೊತ್ತಾ ಫ್ರೆಂಡ್ಸ್ ಭಾರತದ ಯಾವ ಮುಖಬೆಲೆಯ ನೋಟಿನ ಮೇಲೆ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನು ಮುದ್ರಿಸಲಾಗಿದೆ ಆಪ್ಷನ್ ಸಿ ಐವತ್ತು ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ಆಪ್ಷನ್ ಎ ಮಂಗಳೂರು ಸಮಾಚಾರ ಆಪ್ಷನ್ ಬಿ ವಾರ್ತಾ ಭಾರತಿ ಆಪ್ಷನ್ ಸಿ ಮೈಸೂರು ಮಿತ್ರ ಆಪ್ಷನ್ ಡಿ ವಿಕಟಪ್ರತಾಪ ಈ ಕ್ವಶನಿಗೆ ಆನ್ಸರ್ ಗೊತ್ತಿದ್ರೆ ವಿಡಿಯೋನ ಪಾಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆಯ ಉತ್ತರ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು ಉತ್ತರ ಗೊತ್ತಿದೆಯಾ ಈಗ ನಾನು ಉತ್ತರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಪ್ಷನ್ ಡಿ ಪ್ರತಾಪ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೆಯ ಪ್ರಶ್ನೆ ಗಾಳಿ ಗೋಪುರ ನುಡಿಗಟ್ಟಿನ ಅರ್ಥವೇನು ಆಪ್ಷನ್ ಎ ಕೈಗೂಡದ ಆಸೆ ಆಪ್ಷನ್ ಬಿ ಗಾಳಿಯಲ್ಲಿ ತೇಲಿದ ಗೋಪುರ ಆಪ್ಷನ್ ಸಿ ಗಾಳಿ ಸುದ್ದಿ ಆಪ್ಷನ್ ಡಿ ಸುಳ್ಳುಗಳ ಸಾಲು ಈ ಉತ್ತರ ನಿಮಗೇನಾದರೂ ಗೊತ್ತಿದ್ರೆ ವಿಡಿಯೋನ ಪೋಸ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಐದನೆಯ ಪ್ರಶ್ನೆಗೆ ಉತ್ತರ ಗಾಳಿ ಗೋಪುರ ನುಡಿಗಟ್ಟಿನ ಅರ್ಥವೇನು ಆಪ್ಷನ್ ಎ ಕೈಗೂಡದ ಆಸೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಆರನೆಯ ಪ್ರಶ್ನೆ ಯಾರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ಡಾಕ್ಟರ್ ಸಿ ಎನ್ ಆರ್ ರಾವ್ ಉತ್ತರ ಗೊತ್ತಿದರೆ ವಿಡಿಯೋನ ಪಾಸ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆ ಸ್ನೇಹಿತರೆ ಆರನೆಯ ಪ್ರಶ್ನೆಗೆ ಉತ್ತರ ಯಾರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಬಿ ಕುವೆಂಪು ಮುಂದಿನ ಪ್ರಶ್ನೆ ಏಳನೆಯ ಪ್ರಶ್ನೆ ನೀರಿನಲ್ಲಿ ಕರಗುವ ವಿಟಾಮಿನ್ಗಳು ಯಾವುವು ಆಪ್ಷನ್ ಎ ಎ ಡಿ ಆಪ್ಷನ್ ಬಿ ಡಿ ಐ ಆಪ್ಷನ್ ಸಿ ಇ ಕೆ ಆಪ್ಷನ್ ಡಿ ಬಿ ಸಿ ಉತ್ತರ ಗೊತ್ತಿದೆ ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಓಕೆನಾ ಸ್ನೇಹಿತರೆ ಏಳನೆಯ ಪ್ರಶ್ನೆಯ ಉತ್ತರ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಆಪ್ಷನ್ ಡಿ ಬಿ ಸಿ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ವರ್ಲ್ಡ್ ರೆಡ್ ಕ್ರಾಸ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಎಂಟು ಮೇ ಆಪ್ಷನ್ ಬಿ ಹನ್ನೊಂದು ಮೇ ಆಪ್ಷನ್ ಸಿ ಹದಿನೇಳು ಮೇ ಆಪ್ಷನ್ ಡಿ ಐದು ಜೂನ್ ಉತ್ತರ ಗೊತ್ತಿದರೆ ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಎಂಟನೆಯ ಪ್ರಶ್ನೆಯ ಉತ್ತರ ವರ್ಲ್ಡ್ ರೆಡ್ ಕ್ರಾಸ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಎಂಟು ಮೇ ಇಪ್ಪತ್ತನೆಯ ಪ್ರಶ್ನೆ ಯಾರನ್ನು ಫಾದರ್ ಆಫ್ ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಎಂದು ಕರೆಯಲಾಗುತ್ತದೆ ಉತ್ತರ ಗೊತ್ತಿದೆ ವಿಡಿಯೋನ ಪೋಸ್ಟ್ ಮಾಡಿ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆ ಸ್ನೇಹಿತರೆ ಈಗ ನಾವು ಆಪ್ಷನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಆಪ್ಷನ್ ಇ ರಾಕೇಶ್ ಶರ್ಮಾ ಆಪ್ಷನ್ ಬಿ ಅಬ್ದುಲ್ ಕಲಾಂ ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಡಿ ಯಾರು ಅಲ್ಲ ಒಂಬತ್ತನೆಯ ಪ್ರಶ್ನೆಯ ಉತ್ತರ ಯಾರನ್ನು ಫಾದರ್ ಆಫ್ ಇಂಡಿಯಾ ಸ್ಪೇಸ್ ಪ್ರೋಗ್ರಾಂ ಎಂದು ಕರೆಯಲಾಗುತ್ತದೆ ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯ್ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ಹತ್ತನೆಯ ಪ್ರಶ್ನೆ ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಮಾಪನವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಥರ್ಮಾಮೀಟರ್ ಆಪ್ಷನ್ ಬಿ ಎನರ್ಜಿ ಮೀಟರ್ ಆಪ್ಷನ್ ಸಿ ಬ್ಯಾರೋಮೀಟರ್ ಆಪ್ಷನ್ ಡಿ ಅನಿಮೋಮೀಟರ್ ಉತ್ತರ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಉತ್ತರನ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಓಕೆನಾ ಸ್ನೇಹಿತರೆ ಹತ್ತನೆಯ ಪ್ರಶ್ನೆಯ ಉತ್ತರ ಏನು ಗೊತ್ತಾ ವಾತಾವರಣದ ಒತ್ತಡವನ್ನು ಅಳೆಯಲು ಯಾವ ಮಾಪನವನ್ನು ಬಳಸಲಾಗುತ್ತದೆ ಆಪ್ಷನ್ ಸಿ ಬ್ಯಾರೋಮೀಟರ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು